ಕೋಮುವಾದಕ್ಕೆ ಕೋಕ್ ನೀಡಲಿದ್ಯಾ ಕಾಂಗ್ರೆಸ್ ಬಿಜೆಪಿ ರೂಲ್ಸ್ ಗಳು ಬ್ರೇಕ್ ಆಗೋದು ಫಿಕ್ಸ್ ಹಿಜಾಬ್ ಹಲಾಲ್ ವಿಚಾರಗಳು ಮತ್ತೆ ಮುನ್ನಲೆಗೆ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಯಾರು ನಿರೀಕ್ಷಿಸಿ ಇರಲಿಲ್ಲ ಅಷ್ಟೊಂದು ದಿಗ್ವಿಜಯವನ್ನ ಕಾಂಗ್ರೆಸ್ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾಧಿಸ್ತು ಆದರೆ ಬಿ ಜೆ ಪಿ ತನ್ನ ಒಂದು ಹಿಂದುತ್ವದ ಆಧಾರ ಕೋಮುವಾದದ ಆಧಾರದಲ್ಲಿ ನಡೆಸಿದಂಥ ರಾಜಕೀಯವನ್ನು ಎಲ್ಲಕ್ಕೆ ಕೂಡ ಅಂತ್ಯವನ್ನು ಆಡೋಕೆ ಕಾಂಗ್ರೆಸ್ ಅನ್ನೋ ಚರ್ಚೆ ಶುರುವಾಗಿದೆ ಎಸ್ಪೆಷಲಿ ಬಿ ಜೆ ಪಿಗೆ ಅತಿ ದೊಡ್ಡ ಹಿನ್ನಡೆ ಆಗಿದ್ದು ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟ ಆಡಿದ್ದು ವಿದ್ಯಾರ್ಥಿಗಳು ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬನ್ನು ಧರಿಸಬಾರದು ಅಂತ ಹೇಳಿದ್ದು ಎಷ್ಟೋ ವಿದ್ಯಾರ್ಥಿಗಳು ಎರಡೆರಡು ವರ್ಷದ ಶೈಕ್ಷಣಿಕ ಕರಿಯರ್ ಕೂಡ ಹಾಳಾಗೋಯಿತು ಸ್ಥಗಿತವಾಗೋಯ್ತು ಆದರೆ ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿ ಏಕೈಕ ಮುಸ್ಲಿಂ ಶಾಸಕಿ ಖನಿಜ ಫಾತಿಮಾ ಅವರು ನಾನು ವಿಧಾನಸೌಧಕ್ಕೂ ಹಿಜಾಬ್ ಹಾಕ್ಕೊಂಡೇ ಬರ್ತೀನಿ ವಿದ್ಯಾರ್ಥಿಗಳಿಗೂ ಹಿಜಾಬ್ ಹಾಕ್ಸೇ ಹಾಕ್ಸ್ತೀವಿ ಬಿ ಜೆ ಪಿ ಸರ್ಕಾರದ ರೂಲ್ಸನ್ನು ಬ್ರೇಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಎಲ್ಲೂ ಕೂಡ ಸಮವಸ್ತ್ರ ಹಾಕಬಾರ್ದು ಅಂತ ಹೇಳಲಿಲ್ಲ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗೆ ಸಂಬಂಧಪಟ್ಟ ಸಮ ಡ್ರೆಸ್ಸನ್ನು ಹಾಕ್ಕೊಂಡು ಬರೋಕ್ಕಾಗಲ್ಲ ಆದರೆ ಸಮವಸ್ತ್ರದ ಜೊತೆಯಲ್ಲಿ ಹಿಜಾಬ್ ಹಾಕಿದ್ರೆ ತಪ್ಪೇನು ನಾನು ಹಿಂದೆ ಪ್ರತಿಭಟನೆ ಮಾಡುವಾಗ ಕೂಡ ವಿಧಾನಸೌಧಕ್ಕೆ ಹಿಜಾಬ್ ಹಾಕ್ಕೊಂಡೇ ಬಂದಿದ್ದೆ ಈಗ ಕೂಡ ಎಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಭವಿಷ್ಯ ಹಾಳಾಗಿದೆ ಪರೀಕ್ಷೆ ಬರೆಯದೆ ಅವರಿಗೆ ಪರೀಕ್ಷೆಗೆ ಅವಕಾಶವನ್ನು ಕಲ್ಸ್ಕೊ ಕಲ್ಪಿಸ್ಕೊಡ್ತೀವಿ ಹಿಜಾಬನ್ನು ನಿಷೇಧಿಸಿದ ಬಿ ಜೆ ಪಿಯ ಕ್ರಮವನ್ನು ಹಿಂಪಡಿತೀವಿ ನಾನು ಏಕೈಕ ಮುಸ್ಲಿಂ ಶಾಸಕಿಯಾಗಿ ಹೇಳ್ತಾ ಇದ್ದೀನಿ ನಾನು ವಿಧಾನಸೌಧಕ್ಕೂ ಹಿಜಾಬನ್ನು ಹಾಕೊಂಡ್ಬರ್ತೀನಿ ವಿದ್ಯಾರ್ಥಿನಿಯರಿಗೆ ಕೂಡ ಹಿಜಾಬನ್ನು ಹಾಕ್ತೀನಿ ಹಾಕೋಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಬಿ ಜೆ ಪಿಯ ರೂಲ್ಸನ್ನು ಬ್ರೇಕ್ ಮಾಡಿಸ್ತೀವಿ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಬಿ ಜೆ ಪಿ ಹಿಂದುತ್ವದ ಆಧಾರದಲ್ಲಿ ರಾಜ್ಯವನ್ನು ದೇಶವನ್ನು ಹೊಡೆಯೋ ಕೆಲಸವನ್ನು ಮಾಡ್ತಿದೆ ಅಂತ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ರೂಲ್ಸ್ಗಳನ್ನ ಕೂಡ ಮಾಡ್ತಾರೆ ಆದರೆ ಕಾಂಗ್ರೆಸ್ ಕೂಡ ಯಾವುದನ್ನು ಯಾವುದೇ ಸಂದರ್ಭದಲ್ಲಿ ಯಾವುದನ್ನು ಪ್ರತಿಷ್ಠೆ ಮತ್ತು ದ್ವೇಷದಿಂದ ತೆಗೆದುಕೊಂಡು ಮಾಡಿದ್ರೆ ನಾಳೆ ಕಾಂಗ್ರೆಸ್ಸನ್ನು ಕೂಡ ಜನ ಬೇರೆ ರೀತಿಯಲ್ಲಿ ನೋಡ್ತಾರೆ ಖನಿಜ ಫಾತಿಮಾ ಅವರು ಹೇಳಿರೋದು ತಪ್ಪ ಸರಿನ ಅದು ಜನ ತೀರ್ಮಾನ ಮಾಡ್ತಾರೆ ಆದರೆ ಸಮವಸ್ತ್ರದ ಜೊತೆಯಲ್ಲೇ ಯೂನಿಫಾರ್ಮನ್ನು ಎಲ್ಲರೂ ಧರಿಸಲೇಬೇಕು ಯೂನಿಫಾರ್ಮ್ ಜೊತೆಯಲ್ಲೇ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ಗೆ ಅವಕಾಶ ಕೊಡಬೇಕು ಕೊಟ್ಟೆ ಕೊಡ್ತೀವಿ ಅಂತ ಖನಿಜ ಫಾತಿಮಾ ಹೇಳ್ತಿದ್ದಾರೆ ಹೀಗೆ ಬಿ ಜೆ ಪಿಯ ಸಾಕಷ್ಟು ರೂಲ್ಸ್ಗಳು ಅಂದರೆ ಬಿ ಜೆ ಪಿ ತಂದಿದ್ದಂಥ ಕಾಯ್ದೆಗಳು ಯೋಜನೆಗಳನ್ನು ಬ್ರೇಕ್ ಮಾಡಿ ಕಾಂಗ್ರೆಸ್ ತನ್ನದೇ ಆದ ರೀತಿಯಲ್ಲಿ ಎಲ್ಲವನ್ನು ಕೂಡ ಸರ್ಕಾರವನ್ನು ನಡೆಸೋ ಸಾಧ್ಯತೆ ಇದೆ ವೀಕ್ಷಕರೇ ಖನಿಜ ಫಾತಿಮಾ ಅವರು ಹೇಳಿರುವಂತೆ ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಲೆಗೆ ಸಮವಸ್ತ್ರದ ಜೊತೆಯಲ್ಲಿ ಹಿಜಾಬನ್ನು ಧರಿಸು ಬರೋದು ಎಷ್ಟು ಸೂಕ್ತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಯಾರು ಯಾವ ರೀತಿಯಾದ ಕಾಮೆಂಟನ್ನು ಮಾಡ್ಬೋದು ಎಲ್ಲರಿಗೂ ಕೂಡ ಕಾಮೆಂಟ್ ಮಾಡುವಂಥ ಸ್ವಾತಂತ್ರ್ಯ ಇದೆ ಮಾತನಾಡುವ ಸ್ವಾತಂತ್ರ್ಯ ಇದೆ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಧನ್ಯವಾದಗಳು ವೀಕ್ಷಕರೇ